ಎಲ್ಲಾ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ನಮ್ಮ ಪಕ್ಷದ ಅಭಿಮಾನಿ ದೇವರುಗಳೇ, ಆತ್ಮೀಯ ಬಂಧುಗಳೇ, ಯಾವುದೇ ಚುನಾವಣೆ ಆದ್ರೆ ಒಂದು ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ ಇರಬೇಕು. ಇವತ್ತು ಮಲ್ಲಾಗ್ರಾಜ ಸಂತೆಯಲ್ಲಿ ನಿನ್ನೆ ಸಂತೆಯಲ್ಲಿ ಯಾರು ಕೊತ್ತೂರು ಮಂಜುನಾಥ ಅವರು ಮಾತಾಡ್ತಾರೆ, ಬಹುಶಃ ನೀವೆಲ್ಲರೂ ಕೂಡ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀರಿ. ಏ ಶಾಮೇಗೌಡ ಹೋಗ ಆರ್ವೈ ತಪ್ಪ ಏನು ಹೇಳಿ ಒಬ್ಬ ಕೆ ಶಂಕರಪ್ಪನೆ ಐರನ್ ಗೌಂಟಾಡು ಏಮಯ್ಯ ಅಂತಾಡು ಇನ್ಕೊಂಡು ಅವನ ಸಂಸ್ಕಾರ ಮೆಟ್ಕೊಂಡ್ರಿ ಇನ್ಕೊಂಡು ಅವನ ಸಂಸ್ಕಾರ ಮೆಟ್ಕೊಂಡ್ರಿ ದಯಪಿಟ್ಟು ಇನ್ಕೋಲ್ಲ ನೆಂಗಲ್ ಸ್ವಲ್ಪ ಏ ಶ್ರೀನಿವಾಸ ರೆಡ್ಡಿ ಇರ್ತಾವು ಏ ಅಪ್ಪ ಏ ಅಲ್ಲಿ ಹಿಂಗ ಮುಂದೆ ಪತ್ತಿತ್ತೆ ನಾನು ತಿಳಿಸು. ಮೇಮ್ ಯಾವ್ದಕ್ಕೆ ಹೇಳ್ಪಡಲ್ಲ ಕಾಣಿ ಮೇಮ್ ಮಾತಾಡಲ್ಲ ಯಾವ ತಕ್ಷಣ ಮಾ ಸಂಸ್ಕಾರ ಅದು ಕಾದು ನಾ ಪುಟ್ಟಿ ಚಿನ್ನೆ ತಲ್ಲಿ ತಂದು ಆ ಸಂಸ್ಕಾರ ನಾವು ಹೇಳಿ ಚಿನ್ನದು ಏನೇನ್ ಕೇಳಿ ಅಶ್ವತ್ಪಪ್ಪ ಅಲ್ಲಿ ಗೌರವದ ಸಂಸ್ಕಾರ ಮಾತಾಡ್ತೀವಿ ನೀವು ಏ ಕೆ ಶಂಕರಪ್ಪ ಏ ಶಾಮೇಗೌಡ ಏ ಶ್ರೀನಿವಾಸ ದೇವಿ ದುರಂಕಾರಂಗ ಮಾತಾಡ್ತಾವ ನೀವು ದುರಂಕಾರಮು ಮತ್ತೆ ಸಂಸ್ಕಾರಮು ಮನ ದುರಂಕಾರಂ ಕೋಟೆ ಇಲ್ಲ ಸಂಸ್ಕಾರ ಕೋಟೆ ಇಲ್ಲ ದಯವಿಟ್ಟು ಮೇಲೆ ಹೇಳ್ತೀನಿ ಸರ್ ಅದೇ ಅಶ್ವತ್ಪ ನನ್ನ ಕೆಳಕತ್ತಲ್ಲ ಕಟ್ಟಕೋಲೆ ಇರಲಿ ಏ ಮಹಾನ್ ಬಾಬ ಮೇಮು ಇವತ್ತು ಎಂಡ್ ಕಾಲ ಶುರುವಿಂದೆ ಎಂಡಕ್ಕೆ ದಿಗಪಡ್ತಾರ ಅಲ್ಲಿ ಏನ್ ಬಾಯಿ ಹುಡ್ಕೊಂಡು ಎಟ್ಲು ಬದುಕಿದ್ದೀನಿ ನೀ ದಮಕಿ ಕೇವಡು ದಿಗಪಡಿಲ್ಲ ಮೇಮ್ ನೀ ದಮಕಿ ಕೇವಡಿ ರೊಂಡೆ ನಾಯ್ಕ ದಿಗಪಡಿಲ್ಲ ಆ ದಮಕಿಲೇ ಇದ್ದು ಆ ಸಂಸ್ಕಾರ ನಿಷ್ಪತ್ತು ಜನರಲ್ಲಿ ನೀನು ಎಟ್ಲು ಮಾತಾಡೋ ಸೋಜನ್ ಮಾತಾಡಿದ್ರೆ ನೀವು ನೆನೆಸ್ಕೋ ಇವತ್ತು ಸಾಮಾನ್ಯ ಶಕ್ತರು ವಾಯಂತಾರು ಕೊತ್ತ ಮಂಜುನಾಥ ಲಂಚ್ ತೀಸ್ಕೊಂತೇವೆ ಕೃಷ್ಣ ಲಂಚ್ ತೀಸ್ಕೊಂತೇವೆ ಲೋಕಾಯುಕ್ತ ಪಟ್ಕೊಂಡು ಲಕ್ಷ ಲಂಚ್ ತೀಸ್ಕೊಂತೇವೆ ಎನ್ಕ್ವೈರಿ ಸೇಪಿಟ್ಟಿದ್ದೀನಿ ಶಾಮಣ್ಣವರು ಅದಾರು ಗೋಕುಲ್ ತೋಟು ಅದೇನೆ ಕರ್ಪೂರ್ ಮಾಡಿ ನಮ್ಮ ಜನ್ಮ ಸೇಷನ್ ತಿಳ್ಕೊಳ್ಳಿ 5 ವರ್ಷ ಆಡಳಿತ ಹೋಗಿದ್ದೀರಿ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಏ ಎಲ್ಲಿದೆ ಜೆಡಿಎಸ್ ಪಕ್ಷ ಅಪ್ಪ ಮಕ್ಕಳ ಪಕ್ಷ ಅಂತಾರೆ ಏ ಸ್ವಾಮಿ ವರ್ಣಾ ಕ್ಷೇತ್ರದಲ್ಲಿ ಮಗಿರ್ಬೇಕು ಚಾಮುಂಡಿ ಕ್ಷೇತ್ರದಲ್ಲಿ ನಿಲ್ಬೇಕು ರಾಮಯ್ಯ ರೆಡ್ಡಿ ಅವರಿಗೆ ಇಲ್ಲಿ ಲಕ್ಷಬೇಕು ನಿನ್ ಮಗನಿಗೆ ಬಿಜೆಪಿ ಕೊಡ್ಬೇಕು ನಿಮ್ದು ಯಾವ್ದು ಸಂಸ್ಕೃತಿ ಇದು ನಿಮ್ದು ಅಪ್ಪ ಮಕ್ಕಳ ಪಕ್ಷ ಇಲ್ವಾ ಮಾತಾಡಿದ ದೇವೇಗೌಡ ವಯಸ್ಸು ಅದು ವೈಭವ ಅನುಭವದ ಶಿಲ್ಲ ನೀವು ಏ ಒಂದು ಒಂದು ಶಿಲ್ಲ ಮಾತಾಡ್ತಾರೆ ದೇವೇಗೌಡ ಬಗ್ಗೆ ಇವತ್ತು ನಾಳಿನ ಜನತೆ ನೋಡ್ತಾ ಇದ್ದಾರೆ ನಿಮ್ಮ ಹಾವು ಭಾವಗಳನ್ನು ನೋಡ್ತಾ ಇದ್ದಾರೆ ಆದ್ರೆ ಬುದ್ಧಿ ಕಲಿಸುವಂತ ದಿನ ಬಂದಿದೆ 15ನೇ ತಾರೀಕು ಬುದ್ಧಿ ಕಲಿಸ್ತಾರೆ ಈಗ ಕಾಂಗ್ರೆಸ್ ಮನೆ ಕಲಿಸ್ತಾರೆ ಇವತ್ತು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಗೆಲ್ಸ್ಬೇಕು ಅಂತ ಚಿನ್ನ ಬಿಡು ಮೀ ತೆಲ್ಲ ಪಾಲ ಇಲ್ಲಬಿಡು ವಾಳು ಪಾಲು ಪಾಲ ಚಿನ್ನಯ್ಯ ನನಗೆ 150 ರೂಪಾಯಿ ಖರ್ಚಿಗೆ ಅದೇ ನಾ ಸಂಸ್ಕಾರ ವಯಸ್ಸಾರ ಸುಟ್ಟು ಕರೆಸ್ತೇ ದಯಾನಿಕೆ ಏಮಂತ ಟ್ರೀಟ್ಮೆಂಟ್ ಬಂದೆ ಏನಕ್ಕೆ ಕರೆಸ್ತೇ ನಾನು ಟ್ರೀಟ್ಮೆಂಟ್ ಲೇದು ಮನೆ ಏನು ಸೇಸಿದಿ ಚೆಪ್ಪಿದೆ ಇದು ನಿರಂಕುಶ ಪ್ರಭುತ್ವ ಕಾನೂನು ಇದೆ ಇದು ಪ್ರಜಾಪ್ರಭುತ್ವ ಜನರ ಮನಸ್ಸೇ ಮನವಿ ಅಂತಾಮು ಜನರ ಮನಸ್ಸೇ ಇಲ್ಲ ಅಂತ ಆಡುತ್ತಾಮು ಮನ ಇದ್ದಕ್ಕೆ ದಿಗಪಡಲ್ಲ ರಾಜಕೀಯಲ್ಲೋ ಓಟಿ ಓಟೇಸಿ ಮತದಾನ ಪ್ರಭುತ್ವ ತಿಳಿಪಡಲ್ಲ ದಾನಿ ದೈವ ಇಚ್ಛೆ ಅನ್ನೋದು ದಾರಿ ತಿಳಿಪಡಲ್ಲ ಇವ್ಯಾರು ಲೇಕುಂಡ ನೀ ಮನಸಾಚಾರ ಮಾತಾಡಿಕೊತಾವೆ ಧಮಕಿಲಿಸ್ತಾವೆ ಆ ಧಮಕಿಲಿ ಆಲೋಚಿಸಿ ನನ್ನ
ఆ దంకీలు కనుక తెలియపోయినట్లు మాకు నేర్పించండి. ಒಂದು ತಿಳ್ಕೊಳ್ಳಿ, ಜೆಡಿಎಸ್ ಅವ್ರಿಗೆ ಅದು ಎಂಟು ಭಾಷೆ ಮಾತಾಡ್ತಾರಂತೆ, ಜೆಡಿಎಸ್ ಅವ್ರಿಗೆ ಎರಡು ಭಾಷೆ ಕೂಡ ಬರೋದಂತೆ. ಸ್ವಾಮಿ ನಿನ್ನೆ ಆ ಯೂಟ್ಯೂಬ್ ನೋಡ್ರಿ, ಅವ್ರೇನಾದ್ರು ಇಂಗ್ಲಿಷ್ ಅವ್ರು ಎತ್ತಿದ್ರೆ ಪ್ರಾಣ ಬಿಟ್ಬಿಡು. ಅವರು ಅವ್ರೇತಾರೆ ಅದೇನು ಪರ್ಸೆಂಟೇಜ್ ನಾಟ್ ಇನ್ ಎನಿಬಡಿ ಅಂತ ಅಂದ್ರೆ, ಈ ರೋಡ್ ಹಾಕುವಾಗ ಯಾರಿಂದಾನು ನಾನು ಪರ್ಸೆಂಟೇಜ್ ತಗೊಂಡಿಲ್ಲ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಪರ್ಸೆಂಟೇಜ್ ನಾಟ್ ಇನ್ ಎನಿಬಡಿ ಅಂದ್ರೆ ಯಾರು ಪರ್ಸೆಂಟೇಜ್ ಇಲ್ಲ ಅಂತ ಅರ್ಥ. ಮಹಾನ್ ಭಾವ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗಿರೋದು ಏನ್ ಗೊತ್ತಾ, ಐ ಹ್ಯಾವ್ ನಾಟ್ ಟೇಕನ್ ಎನಿ ಪರ್ಸೆಂಟೇಜ್ ಫ್ರಮ್ ಎನಿಬಡಿ. ಇದಕ್ಕೋಸ್ಕರ ಫಸ್ಟ್ ಭಾಷೆಯಿಂದ ನಿಮ್ಗೆ ಇರ್ತಾ ಇಲ್ಲ ಇಂಗ್ಲಿಷ್ ಭಾಷೆಯಿಂದ ನಿಮ್ಗೆ ಗೊತ್ತಿಲ್ಲ. ನೀನ್ ಇಂಗ್ಲಿಷ್ ಬಗ್ಗೆ ಮಾತಾಡ್ತೀಯ ಅಂತ ಜೆ ಡಿ ಎಸ್ ಅವ್ರಿಗೆ ಎರಡು ಭಾಷೆ ಬರ್ತದಂತೆ, ನಿನ್ಗೆ ಎಂಟು ಭಾಷೆ ಬರ್ತದಂತೆ. ನಮ್ಮಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥವ್ರು ಬಹುತೇಕ ಡಬಲ್ ಗ್ರಾಜುಯೇಟ್ಸ್, ನಮ್ಮ ಭಾಷೆ ಗೊತ್ತಿಲ್ವಾ, ನಮ್ಮ ಸಂಸ್ಕಾರ ಗೊತ್ತಿಲ್ವಾ, ಯಾವ ಏಕವಚನದಲ್ಲಿ ಮಾತಾಡಿದೀವ ನಾವು, ಅದು ಯಾಕೆ ಮಾತಾಡಿದೀವಿ ಅಂದ್ರೆ ಮಾತಾಡಕ್ ನಮ್ಗೆ ಭಯ ಇಲ್ಲ. ಆದ್ರೂ ನಾವು ಮಾತಾಡಿದ್ರೆ ನಮ್ಮ ಸಂಸ್ಕಾರ ಅದಲ್ಲ. ನಾವು ನಿಮ್ಮನ್ನ ಮಂಜುನಾಥವ್ರು ಅಂತಲೇ ಹೇಳ್ತೇವೆ, ಮಂಜುನಾಥವ್ರು ಅಂತ ಏಕವಚನದಲ್ಲಿ ನಿಮ್ಮನ್ನು ಮಾತಾಡಕ್ ಹೋಗಲ್ಲ. ದಯವಿಟ್ಟು ನೀವು ಅನ್ನೋಕೋಸ್ ತಿಳ್ಕೊಳ್ಳಿ, ಐದು ವರ್ಷ ಆಡಳಿತ ಹೋಗಿದ್ದೀರಿ. ಇವತ್ತು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಏ ಎಲ್ಲಿದ್ದಾರೆ ಜೆಡಿಎಸ್ ಪಕ್ಷ, ಅಪ್ಪ ಮಕ್ಕಳ ಪಕ್ಷ ಅಂತಾರೆ. ಏ ಸಮಯ ವರ್ಣ ಕ್ಷೇತ್ರದಲ್ಲಿ ನಿಮ್ಮ ಮಗಿರ್ಬೇಕು, ಚಾಮುಂಡಿ ಕ್ಷೇತ್ರದಲ್ಲಿ ನಿಲ್ಬೇಕು, ರಾಮಮೋಹನ್ ರೆಡ್ಡಿ ಅವರಿಗೆ ಇಲ್ಲಿ ಲಕ್ಷಬೇಕು, ನಿನ್ ಮಗನಿಗೆ ಬಿಜೆಪಿ ಕೊಡ್ಬೇಕು. ನಿಮ್ದು ಯಾವ್ದು ಸಂಸ್ಕೃತಿ, ಇದು ನಿಮ್ಮದು ಅಪ್ಪ ಮಕ್ಕಳ ಪಕ್ಷ ಇಲ್ವಾ? ಮಾತಾಡಿದ ದೇವೇಗೌಡರು ವಯಸ್ಸೆಷ್ಟು, ಅದು ವೈಭವ ಅದು ಅನುಭವದ ಶಿಲ್ಲ. ನೀವು ಏ ಒಂದು ಒಂದು ಶಿಲ್ಲನಾಗಿ ಮಾತಾಡ್ತಾರೆ ದೇವೇಗೌಡರ ಬಗ್ಗೆ. ಇವತ್ತು ನಾಳಿನ ಜನತೆ ನೋಡ್ತಾ ಇದ್ದಾರೆ, ನಿಮ್ಮ ಹಾವಭಾವಗಳನ್ನು ನೋಡ್ತಾ ಇದ್ದಾರೆ. ಆದ್ರೆ ಬುದ್ಧಿ ಕಲಿಸುವಂತ ದಿನ ಬಂದಿದೆ, 15ನೇ ತಾರೀಕು ಬುದ್ಧಿ ಕಲಿಸ್ತಾರೆ. ಈಗ ಕಾಂಗ್ರೆಸ್ ಮನೆ ಕಳಿಸ್ತಾರೆ, ಇವತ್ತು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಗೆಲ್ಲಿಸ್ಬೇಕು ಅಂತ ತಮ್ಮ ಆ ಬ್ಯಾಂಕ್ನ ಸ್ಥಿತಿ ಯಾವ ರೀತಿ ಇದೆ ಗೊತ್ತಾ? ಇವತ್ತಿನ ಈ ರಾಜ್ಯದಲ್ಲಿ ನಂಬರ್ ಒನ್, ಇಂಡಿಯಾದಲ್ಲಿ ಒಂದನೇ ಬೆಳೆ ಅಭ್ಯರ್ಥಿ ಇವತ್ತಿನ ಡಿಸಿಸಿ ಬ್ಯಾಂಕ್. ಆ ಪುಣ್ಯಾತ್ಮ ಆ ರೀತಿ ಮಾಡಿದ್ದಾನೆ. ನಿಮ್ಮ ಕಾಲದಲ್ಲಿ ನಿಮ್ಮ ಕಾಂಗ್ರೆಸ್ ಮಾಡಿದ ಅಧಿಕಾರ ಆವಾಗಲೇ ಆವಾಗ ಕಂಪ್ಲೀಟ್ ಸರ್ವನಾಶ ಆಗೋದಿದೆ ಡಿಸಿಸಿ ಬ್ಯಾಂಕ್. ಅದು ಗೊತ್ತಾ ನಿಮಗೆ? ರಾಜಕಾರಣ ಗೊತ್ತಿಲ್ಲ ನಿಮಗೆ, ನಮ್ಮ ಬಗ್ಗೆ ಮಾತಾಡೋದು ಗೊತ್ತಿಲ್ಲ ನಿಮಗೆ, ನೀನಪ್ಪ ಕ್ರಿಮಿನಲ್, ನೀನ್ ಯಾವ ಜಾತಿ ಗೊತ್ತಿಲ್ಲ ನನಗೆ. ಎಸ್ಸಿ ಜನಾಂಗದ ಫೋಟೋ ಚಪ್ಪು ಅಂತ ಈಗ ನಮ್ಮ ಪರ್ಸನಲ್ ವಿಚಾರ ಮಾತಾಡುವಂತ ಒಬ್ಬ ನಾಯಕ ನೀನು, ನೀನ್ ನಾಯಕನ ನೀನು, ನಿನ್ ಮಾತ್ರ ರಾಜಕೀಯವಾಗಿ ಮಾತಾಡು, ರಾಜಕೀಯವಾಗಿ ಏನಾದ್ರೂ ಮಾಡ್ಕೋ. ಆಯ್ತಪ್ಪ 1800 ಕೋಟಿ ನಂತ ನಿನ್ಗೆ ಅಂತೀಯ, ಆಗ ಎಲ್ಲಿ ಹಾಕಿದೀಯ ಈಗ? ಯಾಕೆ ನೀನ್ ದುಡ್ಡು ಅಲ್ಲಿ ಇಲ್ಲಿ ದುಡ್ಡು ಬೇಕಾದ್ರೆ ಓಟ್ ಹಾಕ್ಸ್ಕೊತಾರೀಯ? 1800 ಕೋಟಿ ನೀ ಕೆಲಸ ಮಾಡಿದ್ರೆ ನೀ ಓಟ್ ಹಾಕ.